ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನನ್ನ ಹೋದ ವ್ಲಾಗಲ್ಲಿ ನಾನು ನಮ್ಮ ಹೊಸ ಕಿಚನ್ ಆರ್ಗನೈಸೇಷನ್ನ ಭಾಗ ಒಂದು ಅಂದರೆ ಒಂದಷ್ಟು ಐಟಮ್ಸ್ನ ತೋರಿಸಿದ್ದೆ. ಮೆಜಾರಿಟಿ ಅದರಲ್ಲಿ ಗ್ಲಾಸ್ ಐಟಮ್ಸ್ ಮತ್ತು ಸ್ಟೀಲ್ ಐಟಮ್ಸ್ ತೋರಿಸಿದ್ದೆ. ಇವತ್ತು ಪಿಂಗಾಣಿ ಮತ್ತು ಸ್ಟೀಲ್ ಐಟಮ್ ಕೂಡ ಇದೆ, ಹಾಗೆಯೇ ಡಿಫ್ರೆಂಟ್ ಕ್ಯಾಟಗರಿ ಇದೆ. ನಿಮಗೆ ಐಡಿಯಾ ಸಿಗುತ್ತೆ ಯಾವ್ಯಾವ ರೀತಿ ನಾವು ಆರ್ಗನೈಸ್ಡಾಗಿ ಇಟ್ಕೋಬೋದು ಅಂತ, ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ನಾನು ಒಂದಷ್ಟು ಪ್ರಾಡಕ್ಟ್ಸ್ನ ಮೀಶೋದಿಂದ ತರಿಸಿದ್ದೀನಿ, ಯಾಕಂದರೆ ಅಲ್ಲಿ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ಇಂಡಿಯಾದಲ್ಲಿ ಅಲ್ಲಿಗಿಂತ ಬೆಸ್ಟ್ ಪ್ರೈಸು ನಮಗೆಲ್ಲೂ ಸಿಗೋದಿಲ್ಲ. ಎಸ್ಪೆಷಲಿ ಈಗ 6ನೇ ತಾರೀಕಿಂದ 9ನೇ ತಾರೀಕುವರೆಗೂ ಮಹಾ ಇಂಡಿಯನ್ ಶಾಪಿಂಗ್ ಲೀಗ್ ನಡೀತಾ ಇದೆ. ಆವಾಗ ನೀವು ಶಾಪಿಂಗ್ ಮಾಡಿದ್ರೆ ಏನೇನೆಲ್ಲ ನಿಮಗೆ ಬೆನಿಫಿಟ್ಸ್ ಇದೆ ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಮೀಶೋನ 1 ಕೋಟಿಗಿಂತ ಹೆಚ್ಚು ಜನ ಆ್ಯಪ್ನ ಡೌನ್ಲೋಡ್ ಮಾಡಿದ್ದಾರೆ, ಟ್ರಸ್ಟ್ ಮಾಡಿದ್ದಾರೆ. ಹಾಗೆಯೇ ಅಲ್ಲಿ ನಿಮಗೆ 50 ಲ್ಯಾಕ್ಗಿಂತ ಹೆಚ್ಚು ಪ್ರಾಡಕ್ಟ್ ಸಿಗುತ್ತೆ. ಮೆನ್, ವಿಮೆನ್, ಫ್ಯಾಷನ್, ಕಿಡ್ಸ್ ವೇರ್, ಹೋಮ್, ಕಿಚನ್, ಇನ್ನೆಲ್ಲ ಐಟಮ್ಸ್ ಕೂಡ ಸಿಗುತ್ತೆ ನಿಮಗೆ. ಡಿಸ್ಕ್ರಿಪ್ಷನಲ್ಲಿ ನಾನು ಆ್ಯಪ್ ಡೌನ್ಲೋಡ್ ಲಿಂಕ್ನ ಕೊಟ್ಟಿರ್ತೀನಿ, ಆ ಲಿಂಕ್ನ ಯೂಸ್ ಮಾಡಿ ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಮ ಫಸ್ಟ್ ಆರ್ಡರ್ ಮೇಲೆ 30% ಅಥವಾ 100 ರುಪೀಸ್ವರೆಗೂ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಮೊದಲಿಗೆ ಇದರಿಂದ ಶುರು ಮಾಡೋಣ. ಇದು ಕಲರ್ಫುಲ್ಲಾಗಿದೆ. ಏನಿದು ಅಂದರೆ ಟೀ ಕಪ್ ಸೆಟ್ಟು. ನಮ್ಮ ಮನೇಲಿ ಇದ್ದಿದ್ದು ಟೀ ಕಪ್ ಸೆಟ್ಟು ನಮ್ಮ ಮದುವೆಗೆ ಗಿಫ್ಟ್ ಮಾಡಿದ್ರು ಯಾರು, ಅದನ್ನೇ ಯೂಸ್ ಮಾಡ್ತಿದ್ವಿ ಇಷ್ಟು ವರ್ಷದಿಂದ. ಈಗ ಆಲ್ರೆಡಿ ಅದು ಕ್ರ್ಯಾಕ್ ಆಗ್ತಾ ಬರ್ತಾ ಇದೆ, ಹಾಗೆಯೇ ಹ್ಯಾಂಡಲ್ ಎಲ್ಲ ಕಿತ್ತೋಗಿದೆ. ಈ ಹ್ಯಾಂಡಲ್ಲು ಸಪ್ರೇಟ್ ಅಟ್ಯಾಚ್ಮೆಂಟ್ ಥರ ಇಲ್ಲ, ಇದಕ್ಕೆ ಸೇರಿರೋ ಥರ ಇದೆ. ನೀವು ನೋಡ್ತಿರ್ಬೋದು ಜಾಯಿಂಟ್ ಎಲ್ಲೂ ಕಾಣೋದಿಲ್ಲ. ಅದಕ್ಕೆ ನಾನು ಇದು ತುಂಬ ದಿನ ಆದರೂ ಹ್ಯಾಂಡಲ್ ಕಟ್ಟಾಕ್ದಲ್ಲೇ ತುಂಬ ದಿನ ಬಾಳಿಕೆ ಬರ್ಬೋದು ಅಂತ ಆರ್ಡ್ರ್ ಮಾಡಿದ್ದೀನಿ. ಹಾಗೆಯೇ ಒಂದೊಂದು ಕಪ್ಪು ಒಂದೊಂದು ಕಲರ್ ಇರೋದ್ರಿಂದ ಎವ್ರಿಡೇ ಹೊಸ ಕಪ್ಪಲ್ಲಿ ಕುಡಿಯೋವಂಥ ಫೀಲ್ ಬರುತ್ತೆ. ಹಾಗೆಯೇ ಟೀ ಕಾಫಿ ಕುಡಿಯೋರ್ಗಂತೂ ಅಡಿಕ್ಟ್ಸ್ ಅಂತ ಇರ್ತಾರಲ್ಲ, ಎವ್ರಿಡೇ ಎವ್ರಿ ಮಾರ್ನಿಂಗ್ ಎವ್ರಿ ಈವ್ನಿಂಗ್ ಟೀ ಕಾಫಿ ಬೇಕೇ ಬೇಕು ಅಂತ, ಅವ್ರಿಗಂತೂ ತುಂಬಾ ಖುಷಿ ಅನಿಸುತ್ತೆ. ನಾನು ಕಾರ್ತಿಕ್ ಅಪರೂಪಕ್ಕೆ ಟೀ ಕಾಫಿ ಕುಡಿಯೋದು. ನಾವಂತೂ ಎವ್ರಿ ಟೈಮ್ ನಮಗೆ ಯಾವ ಕಲರ್ ಸಿಗುತ್ತೋ ಏನೋ ಅಂತ ಎಕ್ಸೈಟ್ಮೆಂಟಲ್ಲಿ ಇರ್ತೀವಿ. ಇದು ಕೂಡ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ರೆಡಿ ಒಂದು 4 ತಿಂಗಳಾಗಿರ್ಬೋದು. ತುಂಬ ಸಲ ವಾಶ್ ಮಾಡಿದ್ದೀನಿ, ಡಿಶ್ ವಾಷರಲ್ಲಿ ಕೂಡ ಹಾಕಿದ್ದೀನಿ. ತುಂಬಾ ಸ್ಟ್ರಾಂಗ್ ಆಗಿದೆ, ಒಂಚೂರು ಏನೂ ಬ್ರೇಕ್ ಆಗಿಲ್ಲ, ಎಲ್ಲೂ ಕ್ರ್ಯಾಕ್ ಆಗಿಲ್ಲ, ತುಂಬಾ ಚೆನ್ನಾಗಿದೆ. ಸ್ಕ್ರೀನ್ ಮೇಲೆ ಇದ್ರ ಕಾಸ್ಟ್ ಕೂಡ ತೋರಿಸ್ತಾ ಇದ್ದೀನಿ. ಹಾಗೆಯೇ ಇದನ್ನು ನೀವು ಹೇಗೆ ಸರ್ಚ್ ಮಾಡಬೇಕು ಅಂದರೆ ಅಲ್ಲಿ ಕೋಡ್ ಅಂತ ಕೊಟ್ಟಿದ್ದೀನಲ್ಲ, ಅದನ್ನು ನೀವು ಮೀಶೋದಲ್ಲಿ ಸರ್ಚ್ ಮಾಡಿದ್ರೆ ಸೇಮ್ ಪ್ರಾಡಕ್ಟ್ ಸಿಗುತ್ತೆ ನಿಮಗೆ. ನೆಕ್ಸ್ಟು ನಾವು ಈ ಮನೆಗೆ ಬಂದಾಗ ಮೈಕ್ರೋವೇವ್ ಒವನ್ ಈ ರೀತಿ ಇಟ್ಟಾಗ ಡೋರೇ ಓಪನ್ ಮಾಡೋಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ಇಲ್ಲೊಂದು ಸಣ್ಣ ಬಾರ್ಡರ್ ಥರ ಕೊಟ್ಟಿದ್ದಾರೆ, ಯಾವುದೇ ಐಟಮ್ಸ್ ಕೆಳಗಡೆ ಲೀಕ್ ಆಗಿ ಚೆಲ್ಲಬಾರ್ದು, ಹಾಗೆಯೇ ಕ್ಲೀನ್ ಮಾಡ್ಕೊಳ್ಳೋಕೆ ಕೂಡ ಈಸಿ ಆಗಲಿ ಅಂತ. ಬಟ್ ಅದೇ ನಮಗೆ ತೊಂದರೆ ಆಗೋಕ್ಕೆ ಶುರುವಾಯಿತು. ಸೊ ಇದಕ್ಕೊಂದು ಪರಿಹಾರ ಕಂಡುಹಿಡಿಬೇಕು ಅಂತ ನಾನು ಮೀಶೋದಲ್ಲಿ ನೋಡಿದೆ, ಯಾವುದಾದ್ರೂ ಒಂದು ಸ್ಟ್ರಾಂಗ್ ಒಳ್ಳೆ ಕ್ವಾಲಿಟಿ ಸ್ಟ್ಯಾಂಡ್ ಇದೆಯಾ ಅಂತ. ಇದು ಸಿಕ್ತು, ಈ ಸ್ಟ್ಯಾಂಡ್ ಸಿಕ್ತು. ಸೊ ಪರ್ಫೆಕ್ಟ್ ಅನ್ನಿಸ್ತು, ತುಂಬಾ ಹೆವಿ ಭಾರ ತಡೆಯುತ್ತೆ ಇದು. ನಾನು ಮೈಕ್ರೋವೇವ್ ಇಟ್ಟು ಅದ್ರ ಮೇಲೆ ಕೂಡ ಸಾಮಾನು ಇಟ್ಟಿದ್ದೀನಿ, ಹಾಗೆ ಇದ್ರ ಕೆಳಗೆ ಕೂಡ ಸಾಮಾನು ಇಟ್ಟಿದ್ದೀನಿ. ತುಂಬ ಜಾಗ ನನಗೆ ಎಕ್ಸ್ಟ್ರಾ ಸ್ಪೇಸ್ ಸಿಕ್ಕಿದಂಗಾಯಿತು ಜೋಡಿಸ್ಕೊಳೋದಕ್ಕೆ ಈ ಸ್ಟ್ಯಾಂಡ್ ಕಡೆಯಿಂದ. ಹೈಟ್ ಕೂಡ ಚೆನ್ನಾಗಿದೆ ಇದು, ಹಾಗೆಯೇ ಕೆಳಗಡೆ ಬುಷ್ ಕೊಟ್ಟಿದ್ದಾರೆ ಇದೆಲ್ಲದಕ್ಕೂ. ಸೊ ಸ್ಟೆಡಿಯಾಗಿ ನಿಲ್ಲುತ್ತೆ, ಒಂಚೂರು ಶೇಕ್ ಆಗೋದಿಲ್ಲ. ಹಾಗೆ ಡೋರ್ ಓಪನ್ ಮಾಡೋದು ಕ್ಲೋಸ್ ಮಾಡೋದಂತೂ ತುಂಬಾ ಕನ್ವೀನಿಯಂಟ್ ಆಗೋಯಿತು. ಸೊ ಇದೇ ರೀತಿ ನಿಮ್ಮನೇಲೂ ಯಾವುದಾದ್ರೂ ಈ ಥರ ಪ್ರಾಬ್ಲಮ್ ಇದ್ದರೆ ನೀವು ಮೀಶೋದಲ್ಲಿ ಸರ್ಚ್ ಮಾಡಿದ್ರೆ ಈ ರೀತಿ ಒಳ್ಳೊಳ್ಳೆ ಸೊಲ್ಯೂಷನ್ಗಳು ಸಿಗುತ್ತೆ, ಒಳ್ಳೆ ಕ್ವಾಲಿಟಿ ಕೂಡ ಸಿಗುತ್ತೆ. ನಾನು ಹೋದ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ನಾನು ಪರ್ಚೇಸ್ ಮಾಡಿದಾಗ ಸೇಲ್ ನಡೀತಾ ಇರಲಿಲ್ಲ, ಬಟ್ ಸ್ಟಿಲ್ ನನಗಿಷ್ಟು ಕಡಿಮೆ ಬೆಲೆಗೆ ಸಿಕ್ಕಿದೆ. ಈಗ 6ನೇ ತಾರೀಕಿಂದ 9ನೇ ತಾರೀಕು ಒಳಗೆ ನೀವು ತೊಗೊಂಡ್ರೆ ಇದಕ್ಕಿಂತ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ, ಯಾಕಂದರೆ ಅಪ್ ಟು 70% ಡಿಸ್ಕೌಂಟ್ ನಡೀತಿರೋದ್ರಿಂದ. ಸೊ ನಿಮಗೆ ಏನೇ ಇಷ್ಟ ಆಗಿದ್ರೂ ತಕ್ಷಣವೇ ವಿಶ್ ಲಿಸ್ಟ್ ಅಂತ ಇರುತ್ತೆ, ಅದಕ್ಕೆ ಹಾಕ್ಕೊಂಡು ಇಟ್ಕೊಂಡ್ರೆ ನೀವು ಸೇಲ್ ಇದ್ದಾಗ ತಕ್ಷಣ ಇಮ್ಮಿಡಿಯೇಟಾಗಿ ಪರ್ಚೇಸ್ ಮಾಡ್ಬೋದು. ಯಾಕಂದರೆ ಸೇಲ್ ಇದ್ದಾಗ ಇಮ್ಮಿಡಿಯೇಟಾಗೆಲ್ಲ ಸೋಲ್ಡ್ ಔಟ್ ಆಗ್ತಾ ಹೋಗುತ್ತೆ ಒಳ್ಳೊಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸು. ಸೊ ನೀವು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ನಾನು ಫ್ರಿಡ್ಜಲ್ಲಿ ಇಡೋದಕ್ಕೆ ತುಂಬಾ ಪ್ಲಾಸ್ಟಿಕ್ ಬಾಕ್ಸಸ್ ಇದ್ವು ನನ್ನ ಹತ್ರ, ಮೈಕ್ರೋವೇವ್ ಸೇಫ್ ಬಾಕ್ಸಸ್ಸು. ಅದನ್ನು ಗ್ಲಾಸಿಂದ ರೀಪ್ಲೇಸ್ ಮಾಡ್ತಾ ಹೋಗೋಣ ಒಂದೊಂದೇ ಅಂತ ಫಸ್ಟ್ ಟ್ರೈ ಮಾಡೋದಕ್ಕೆ ಈ 3 ಗ್ಲಾಸ್ ಕಂಟೈನರ್ ಸೆಟ್ನ ತರಿಸಿದ್ದೆ. ಇದರಲ್ಲಿ ಫ್ರೂಟ್ಸ್ ಕಟ್ ಮಾಡಿ ಇಡ್ಬೋದು, ಹಾಗೆ ಇದು ಮೈಕ್ರೋವೇವ್ ಸೇಫ್ ಕೂಡ ಹೌದು, ಡಿಶ್ ವಾಷರ್ ಸೇಫ್ ಕೂಡ ಹೌದು. ಇದರಲ್ಲಿ ಏನಾದರೂ ಬಿಸಿ ಮಾಡೋದಿದ್ದರೆ ಡೈರೆಕ್ಟಾಗಿ ಮೈಕ್ರೋವೇವಲ್ಲಿ ಇಟ್ಟು ಬಿಸಿ ಮಾಡಿಬಿಡ್ಬೋದು. ಇದು ಏರ್ ಟೈಟ್ ಇರೋದ್ರಿಂದ ಫ್ರೆಶ್ ಆಗಿರುತ್ತೆ ಫ್ರೂಟ್ಸ್ ಅಂತೂ. ಹಾಗೆಯೇ ನೀವು ವೆಜಿಟೇಬಲ್ಸ್ನ ನೆಕ್ಸ್ಟ್ ಡೇಗೆ ಹಿಂದಿನ ದಿನಾನೇ ಕಟ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಬೇಗ ಕೆಲಸಗಳಾಗೋ ಥರ
ರುಟೀನ್ನ ಸೆಟ್ ಮಾಡಿಕೊಂಡಿದ್ರೆ ಇದರಲ್ಲಿ ವೆಜಿಟೇಬಲ್ಸ್ ಇಟ್ಟರು ಕೂಡ ತುಂಬಾ ಫ್ರೆಶ್ ಆಗಿರುತ್ತೆ. ಅಪ್ ಟು 2-3 ಡೇಸ್ ನೀವು ಇದರಲ್ಲಿ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೋಬೋದು. ನೋಡೋಕ್ಕೂ ಕೂಡ ತುಂಬಾ ಕ್ಯೂಟ್ ಆಗಿದೆ, ಕಲರ್ ಪ್ಲೆಸೆಂಟ್ ಆಗಿದೆ. ಇದು ಆಲ್ರೆಡಿ ನಾನು 1-1.5 ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಸಲ ವಾಶ್ ಮಾಡಿದ್ದೀನಿ, ಡಿಶ್ ವಾಷರಲ್ಲಿ ಇಟ್ಟಿದ್ದೀನಿ. ಇದರಲ್ಲಿ ಕೇಕ್ ಕೂಡ ಬೇಕ್ ಮಾಡಿದ್ದೀನಿ, ಗಿಣ್ಣ ಕೂಡ ಮಾಡಿದ್ದೀನಿ, ಸ್ಟೀಮ್ ಮಾಡಿದ್ದೀನಿ, ಎಲ್ಲೂ ಏನೂ ಬ್ರೇಕ್ ಆಗಿಲ್ಲ. ತುಂಬ ಹೈ ಹೀಟ್ ಕೂಡ ತಡೆಯೋ ಶಕ್ತಿ ಇದೆ ಅದಕ್ಕೆ. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರೋದು ಈ ಫ್ರಿಡ್ಜ್ ಮ್ಯಾಟ್ಸು. ಫ್ರಿಡ್ಜ್ ಒಳಗಡೆ ನಾವೇನು ಗ್ಲಾಸ್ ಟ್ರೇಸ್ ಅಂತ ಇರುತ್ತಲ್ಲ, ಅದನ್ನು ಕ್ಲೀನ್ ಮಾಡೋದೇ ದೊಡ್ಡ ಪಜೀತಿ ಆಗೋಗುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರೂ ಏನಾದರೂ ಸ್ಟೇನ್ ಆಗ್ತಾನೆ ಇರುತ್ತೆ. ಸೊ ಅದನ್ನು ಎತ್ತಿ ತೆಗೆದು ಹಾಕಿ ಕ್ಲೀನ್ ಮಾಡಿ ಡ್ರೈ ಮಾಡಿ ಇಡೋದಕ್ಕಿಂತ ಇದು ತುಂಬಾ ಈಸಿ. ತೆಗೆದು ಬಟ್ಟೆಯಲ್ಲೇ ಒರೆಸಿ ಹಾಗೇ ಇಟ್ಬಿಡ್ಬೋದು, ಅಥವಾ ನೀವು ವಾಶ್ ಮಾಡೋ ಹಂಗಿದ್ರೆ, ತುಂಬ ಟಫ್ ಸ್ಟೇನ್ಸ್ ಇದ್ದರೆ ವಾಶ್ ಮಾಡಿ ಡ್ರೈ ಮಾಡಿ ತಕ್ಷಣ ಇಟ್ಬಿಡ್ಬೋದು. ಪ್ರತಿ ಸತಿ ಟ್ರೇ ತೆಗೆದು ತೊಳೆದು ಇಡೋವಂಥ ಅವಶ್ಯಕತೆ ಇರೋದಿಲ್ಲ. ಇದರಲ್ಲಿ ತುಂಬ ಕಲರ್ಸ್ ಇದ್ವು, ಕಲರ್ಫುಲ್ ಬೇಕಂದರೆ ಅದು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಆಲ್ಮೋಸ್ಟ್ ಇದು ಸೆಮಿ ಟ್ರಾನ್ಸ್ಪರೆಂಟ್ ಟೈಪ್ ಇದೆ, ಇದು ನಂಗೆ ಇಷ್ಟ ಆಯಿತು, ಡೀಸೆಂಟ್ ಆಗಿದೆ ಅನಿಸ್ತು. ಸೊ ಈ ಕಲರ್ ತರಿಸಿದ್ದೀನಿ. ಇದು ಇವತ್ತಿನ ಎಲ್ಲ ಪ್ರಾಡಕ್ಟ್ಸ್ಗಿಂತ ಚೀಪೆಸ್ಟ್ ಮತ್ತು ಮೋಸ್ಟ್ ಯೂಸ್ಫುಲ್ಲು, ಯಾಕಂದರೆ ಇದು ಬಂದಾಗಿಂದ ಫ್ರಿಡ್ಜ್ ಕ್ಲೀನ್ ಮಾಡೋದು ತುಂಬಾ ಈಸಿ ಆಗೋಗಿದೆ. ನೀವು ನೋಡ್ತಿರ್ಬೋದು ಇನ್ನೂ ಎಷ್ಟು ಪ್ಲಾಸ್ಟಿಕ್ ಕಂಟೈನರ್ಸ್ ಇದೆ ನನ್ನ ಹತ್ರ ಅಂತ. ಸೊ ಸ್ಲೋಲಿ ನಾನು ಒಂದೊಂದನ್ನೇ ರೀಪ್ಲೇಸ್ ಮಾಡ್ತಾ ಬರ್ತಾ ಇದ್ದೀನಿ. ಬೇರೆ ಬೇರೆ ಶೇಪು, ಬೇರೆ ಬೇರೆ ಸೈಜಿನ ಕಂಟೈನರ್ಸ್ನ ತೊಗೊಳ್ತಾ ಹೋಗ್ತೀನಿ. ಡೋಂಟ್ ವರಿ, ತೊಗೊಂಡಾಗೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇರ್ತೀನಿ. ಸೊ ನಿಮಗೂ ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆ ನೆಕ್ಸ್ಟ್ ನಾನು ಎಗ್ ಟ್ರೇ ಹೋಲ್ಡರ್ ಇದನ್ನು ತರಿಸಿದ್ದೀನಿ, ಯಾಕಂದರೆ ತುಂಬ ಜಾಸ್ತಿ ಮೊಟ್ಟೆ ಎಲ್ಲ ತಂದಾಗ ಟ್ರೇ ಏನು ಕೊಟ್ಟಿರ್ತಾರೆ ಫ್ರಿಡ್ಜ್ ಜೊತೆಗೇ ಅದು ನಮಗೆ ಸಾಕಾಗೋದಿಲ್ಲ, ಪದೇ ಪದೇ ತರ್ತಾ ಇರಬೇಕು. ಈ ಕೊರೋನಾ ಇರೋದ್ರಿಂದ ಎವ್ರಿ ಟೈಮ್ ಹೋಗಿ ಹೋಗಿ ಮೊಟ್ಟೆ ತೊಗೊಂಡು ಬರೋಕ್ಕಾಗೋದಿಲ್ಲ. ಒಂದೊಂದೇ ಡಜನ್. ಇದರಲ್ಲಿ 32 ಮೊಟ್ಟೆ ಒಟ್ಟಿಗೆ ಇಡ್ಬೋದು. ಸೊ ತುಂಬಾ ದಿನಗಳ ಕಾಲ ಬಾಳಿಕೆ ಬರುತ್ತೆ, ಹಾಗೆಯೇ ಸ್ಟೋರ್ ಮಾಡೋಕ್ಕೂ ಕೂಡ ಪರ್ಫೆಕ್ಟಾಗಿ ಫ್ರಿಡ್ಜಲ್ಲಿ ಫಿಟ್ ಆಗುತ್ತೆ. 2 ಲೇಯರ್ಸ್ ಇದೆ, ಮೊಟ್ಟೆ ಒಂಚೂರು ಶೇಕ್ ಆಗೋದಿಲ್ಲ. ಬಟ್ ನಾವು ಫಸ್ಟಿಗೆ ತರಿಸಿದಾಗ ಇದು ಡಿಫೆಕ್ಟಿವ್ ಪೀಸ್ ಬಂದಿತ್ತು, ನೀವು ನೋಡ್ತಿರ್ಬೋದು ಕೆಳಗಡೆ ಒಡೆದೋಗಿತ್ತು. ಸೊ ಇಮಿಡಿಯೇಟಾಗಿ ನಾನು ಎಕ್ಸ್ಚೇಂಜ್ ಕೊಟ್ಟೆ. ಆ್ಯಕ್ಚುಲಿ ನಾನು ಆರ್ಡರ್ ಮಾಡಿದ್ದು ಕೂಡ ಬ್ಲೂ ಕಲರೇ, ಪಿಂಕ್ ಬಂದಿತ್ತು. ಕಲರ್ ಏನು ಮ್ಯಾಟ್ರ್ ಆಗಲ್ಲ ಅಂತ ಸುಮ್ಮನಿದ್ದೆ, ಬಟ್ ಡಿಫೆಕ್ಟ್ ಇರೋದನ್ನ ಯೂಸ್ ಮಾಡೋಕ್ಕಾಗಲ್ಲ. ಸೊ ನಾನು ಎಕ್ಸ್ಚೇಂಜ್ ಮಾಡಿದಾಗ ಬ್ಲೂ ಕಲರೇ ಬಂತು ವಿತೌಟ್ ಎನಿ ಡಿಫೆಕ್ಟು, ತುಂಬ ಪರ್ಫೆಕ್ಟಾಗಿರೋಂಥ ಪ್ರಾಡಕ್ಟ್ ಬಂತು. ಸೊ ನಾನು ಹೇಳಿದಾಗೆ ಈಸಿ ರಿಟರ್ನ್ ಪಾಲಿಸಿ ಇರುತ್ತೆ, 7 ಡೇಸ್ ಒಳಗಡೆ ನೀವು ರಿಟರ್ನ್ ಮಾಡ್ಬೋದು. ನೀವು ಇಮೇಜ್ ಅಟ್ಯಾಚ್ ಮಾಡಿದ್ರೆ ಆಯಿತು ಡಿಫೆಕ್ಟ್ ಇರೋ ಪಾರ್ಟಿಂದು, ಅವರು ವೆರಿಫೈ ಮಾಡಿ ಅದನ್ನು ಎಕ್ಸ್ಚೇಂಜ್ಗೆ ಕಳಿಸ್ಕೊಡ್ತಾರೆ. ಸೊ ನೀವು ಯಾವುದೇ ಪ್ರಾಡಕ್ಟ್ ಬಂದ ತಕ್ಷಣ ಮೀಶೋದಿಂದ ಫಸ್ಟ್ ಓಪನ್ ಮಾಡಿ ಎಲ್ಲನೂ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಏನಾದರೂ ಡಿಫೆಕ್ಟ್ ಇದ್ದರೆ ಅಥವಾ ನೀವು ಅಂದ್ಕೊಂಡಿದ್ದ ಕಲರ್ ಬಂದಿಲ್ಲ ಅಂದರೆ ಇಮಿಡಿಯೇಟಾಗಿ ಎಕ್ಸ್ಚೇಂಜ್ ಮಾಡ್ಬೋದು. ಇದಂತೂ ತುಂಬ ಈಸಿ ಲಿಫ್ಟ್ ಮಾಡೋಕ್ಕೆ, ಲಾಕ್ ಮಾಡೋಕ್ಕೆ, ಲಾಕ್ ಓಪನ್ ಮಾಡೋಕ್ಕೆ ಎಲ್ಲ. ಸೊ ಫ್ರಿಡ್ಜಲ್ಲಿ ಈಸಿಯಾಗಿ ಸ್ಟೋರ್ ಆಗ್ತಿದೆ. ಎಗ್ ಟ್ರೇ ಇರೋ ಜಾಗನ ನಾನು ಬೇರೆ ಐಟಮ್ಸ್ನ ಇಡೋದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಆ ಜಾಗ ಕೂಡ ನನಗೆ ಎಕ್ಸ್ಟ್ರಾ ಉಳಿದಂಗೆ ಆಯಿತು. ನೆಕ್ಸ್ಟ್, ಹಳೆ ಮನೆಯಲ್ಲಿ ಚಿಕ್ಕ ಮನೆ ಇತ್ತು, ಇಲ್ಲಿಂದ ಅಲ್ಲಿಗೆ ಅಷ್ಟೇ ಸಿಲಿಂಡರ್ ತೊಗೊಂಡೋಗಿ ಇಟ್ಬಿಡ್ಬೋದಿತ್ತು. ಇಲ್ಲಿ ಸ್ವಲ್ಪ ದೊಡ್ಡ ಮನೆ ಇದೆ, ದೊಡ್ಡ ಹಾಲ್ ಇದೆ, ಕಾಂಪೌಂಡ್ ಕೂಡ ದೊಡ್ಡದಿದೆ. ಸೊ ಸಿಲಿಂಡರ್ ಎಲ್ಲ ತೊಗೊಂಡೋಗಿ ಇಡೋಕ್ಕೆಲ್ಲ ತುಂಬ ತೊಂದರೆ ಆಗ್ತಿತ್ತು, ಎಸ್ಪೆಷಲಿ ನನ್ನ ಕೈ ಕೂಡ ಸ್ವಲ್ಪ ಭಾರ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ, ಪೇನ್ ಇರೋದ್ರಿಂದ. ಸೊ ಈ ಸ್ಟ್ಯಾಂಡ್ನ ತರಿಸಿದ್ದೀವಿ. ಇದು ಸ್ಟೆಡಿಯಾಗಿದೆ, ಒಳ್ಳೆ ಕ್ವಾಲಿಟಿ ಸ್ಟೀಲ್ ಇದೆ. ಇದ್ರ ಮೇಲೆ ಸಿಲಿಂಡರ್ನ ಇಟ್ಟು ಈಸಿಯಾಗಿ ಮೂವ್ ಮಾಡ್ಕೊಂಡು ಹೋಗ್ಬೋದು ವೀಲ್ಸ್ ಇರೋದ್ರಿಂದ. ಒಂಚೂರು ಸ್ಟ್ರೇನ್ ಆಗೋದಿಲ್ಲ ಕೈಗೆ, ಎಷ್ಟು ದೂರ ಬೇಕಾದರೂ ತೊಗೊಂಡು ಹೋಗ್ಬೋದು. ಯಾರಾದರೂ ಅಂದರೆ ನಾವು ಗ್ಯಾಸ್ ಬುಕ್ ಮಾಡಿದಾಗ ಸಿಲಿಂಡ್ರ್ ಕೊಡೋಕ್ಕೆ ಬಂದಾಗ ನಾನು ಈ ವೀಲ್ ತೊಗೊಂಡು ಅವ್ರ ಮುಂದೆ ಇಟ್ಬಿಟ್ರೆ ಅವ್ರು ಡೈರೆಕ್ಟಾಗಿ ಇದ್ರ ಮೇಲೆ ಇಟ್ಬಿಡಿ ಅಂದರೆ ಇಡ್ತಾರೆ. ಅದನ್ನು ನಾನು ರೋಲ್ ಮಾಡ್ಕೊಂಡು ತೊಗೊಂಡು ಬಂದು ಸಿಲಿಂಡರ್ ಇಡೋ ಜಾಗಕ್ಕೆ ಇಟ್ಕೊಬಿಡ್ತೀನಿ. ತುಂಬಾ ಕನ್ವೀನಿಯಂಟ್ ಇದೆ, ನಿಮಗೂ ಕೂಡ ಇದು ಯೂಸ್ಫುಲ್ ಅನಿಸಿದ್ರೆ ಟ್ರೈ ಮಾಡಿ ನೋಡ್ಬೋದು. ಸುಮ್ಮನೆ ಆನ್ಲೈನಲ್ಲಿ ಏನೇನೋ ತರಿಸ್ತೀವಿ, ಫುಡ್ಡೆಲ್ಲ ಆರ್ಡರ್ ಮಾಡಿ ಡೆಲಿವರಿ ತೊಗೊತೀವಿ, 200 ರುಪೀಸು ಏನೂ ಅಲ್ಲ, ಬಟ್ ಇಷ್ಟು ಕಡಿಮೆ ಬೆಲೆ ನಮಗೆ ಎಷ್ಟು ಯೂಸ್ ಅನಿಸುತ್ತೆ ನೋಡಿ. ಕೊನೆಯದಾಗಿ ನಾನು ತೋರಿಸ್ತಿರೋದು ಈ ಸ್ಟೀಲ್ ರ್ಯಾಕ್. ಇದು ಎಕ್ಸ್ಪ್ಯಾಂಡೆಬಲು, ಚಿಕ್ಕದ ಕೂಡ ಮಾಡ್ಕೋಬೋದು, ದೊಡ್ಡದು ಕೂಡ ಮಾಡ್ಕೋಬೋದು. ಹೇಗೆ ಅಂತ ತೋರಿಸ್ತಿದ್ದೀನಿ. ಇದು ನಿಮ್ಮ ಶೆಲ್ಫ್ಸಲ್ಲಿ ಎಕ್ಸ್ಟ್ರಾ ಶೆಲ್ಫ್ ಕೊಟ್ಟಿಲ್ಲ, ಬಟ್ ಸ್ಪೇಸ್ ತುಂಬ ವೇಸ್ಟ್ ಆಗ್ತಾ ಇದೆ. ಸಣ್ಣ ಸಣ್ಣ ಐಟಮ್ಸ್ ಇಟ್ಟಿರ್ತೀವಿ, ಬಟ್ ಮೇಲ್ಗಡೆ ಎಲ್ಲ ಖಾಲಿ ಜಾಗ ಇರುತ್ತೆ. ಒಂದ್ರ ಮೇಲೆ ಒಂದು ಇಟ್ಟರೆ ಪಾತ್ರೆಗಳೆಲ್ಲ ಕಿಚನಲ್ಲಿ,
ಅದು ಎತ್ಕೊಳ್ಳುವಾಗ ಪ್ರತಿ ಸತಿ ಎಲ್ಲ ಪಾತ್ರೆ ತೆಗೆದು ನಮ್ಗೆ ಯಾವ್ದು ಬೇಕು ತೊಗೊಂಡು ಮತ್ತೆ ಇಡಬೇಕು. ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ನಾನು ಮೀಶೋದಲ್ಲಿ ನೋಡ್ತಾ ಇದ್ದೆ. ಇದು ತುಂಬ ಯೂಸ್ಫುಲ್ ಅನಿಸ್ತು, ಯಾಕಂದರೆ ಪ್ರತಿ ಶೆಲ್ಫು ಡಿಫ್ರೆಂಟ್ ಸೈಜ್ ಇರುತ್ತೆ, ನಮಗೆ ಪರ್ಫೆಕ್ಟ್ ನಮ್ಮ ಶೆಲ್ಫ್ ಸೈಜ್ ಏನಿದೆ ಅಂತ ಗೊತ್ತಿರೋದಿಲ್ಲ. ಸೊ ಇದು ಅಡ್ಜಸ್ಟೇಬಲ್ ಇರೋದ್ರಿಂದ ನಮ್ಮ ಶೆಲ್ಫ್ ಸೈಜಿಗೆ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಇದನ್ನು ಈ ರೀತಿ ಇಟ್ಟು ನಾನು ಮ್ಯಾಕ್ಸಿಮಮ್ ಎಕ್ಸ್ಪ್ಯಾಂಡ್ ಮಾಡಿದ್ದೀನಿ. ಇದು ನಿಮ್ಮ ಶೆಲ್ಫ್ ಕಡಿಮೆ ಅಗಲ ಇದ್ದರೆ ಕಡಿಮೆ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಅದ್ರ ಕೆಳಗೆ ಕೂಡ ಪಾತ್ರೆಗಳನ್ನ ಇಡ್ಬೋದು, ಮೇಲ್ ಕೂಡ ಇಡ್ಬೋದು. ಇದು ಬರೀ ಕಿಚನ್ಗಷ್ಟೇ ಅಲ್ಲ, ಬೇರೆ ಕಡೆ ಕೂಡ ನಿಮಗೆ ಯೂಸ್ ಆಗುತ್ತೆ. ಟಿ ವಿ ಸ್ಟ್ಯಾಂಡ್ ಮೇಲೆ ಏನಾದರೂ ಐಟಮ್ಸ್ ಜಾಸ್ತಿ ಇದ್ದರೆ, ಡಿ ವಿ ಡಿ ಪ್ಲೇಯರು ಆ ಥರ ಏನಾದರೂ ಇಡೋಕ್ಕೆ ಬೇಕಾಗ್ಬೋದು. ನಿಮ್ಮ ನೆಸೆಸಿಟಿ ನೋಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಫೈನಲಿ ತುಂಬ ಕ್ಲಮ್ಸಿಯಾಗಿತ್ತು ಈ ಶೆಲ್ಫು, ತುಂಬ ಪಾತ್ರೆಗಳಿಟ್ಟು. ಈಗ ನೀಟಾಗಿ ಕಾಣ್ತಾ ಇದೆ, ಯಾವುದು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿಲ್ಲ, ಎಲ್ಲನೂ ಸಪ್ರೇಟಾಗಿ ಈಸಿಯಾಗಿ ತಕ್ಕೋಬೋದು, ಈಸಿಯಾಗಿ ಇಡ್ಬೋದು, ನೀಟ್ ಆ್ಯಂಡ್ ಆರ್ಗನೈಸ್ಡಾಗಿ ಕಾಣ್ತಾ ಇದೆ. ಸೊ ನಿಮ್ಗೆ ಹೇಗನ್ನಿಸ್ತು ಈ ಎಲ್ಲ ಕಲೆಕ್ಷನ್ನು ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಯಾವುದು ಫೇವ್ರೆಟ್ ಪ್ರಾಡಕ್ಟ್ ನಿಮಗೆ, ಯಾವ ತುಂಬ ಯೂಸ್ಫುಲ್ ಅನಿಸ್ತು ಅಂತ ಕೂಡ ಹೇಳಿ. ಮೀಶೋ ಬಗ್ಗೆ ನಾನು ಹೇಳಿದೆ ನಿಮಗೆ ಬಿಗಿನಿಂಗಲ್ಲೇ, ಪ್ರೈಸ್ ಅಂತೂ ಬೆಸ್ಟ್ ಇದೆ. ಹಾಗೆಯೇ ಸೇಲ್ ಇದ್ದಾಗ ನೀವು ತೊಗೊಂಡ್ರೆ ನಿಮಗೆ 1 crore ಪ್ರೈಸಸ್ ಇದೆ. ಹಾಗೆಯೇ ಬಂಪರ್ ಪ್ರೈಸಲ್ಲಿ ನಿಮಗೆ ಕಾರ್ ಗೆಲ್ಬೋದು, ರೆಫ್ರಿಜರೇಟರ್ ಗೆಲ್ಬೋದು, ಟಿ ವಿ ಗೆಲ್ಬೋದು. ಸೊ ಈ ವರ್ಷದ ಬಿಗ್ಗೆಸ್ಟ್ ಸೇಲ್ ಇದು ಮೀಶೋ ಅವ್ರು ಬಿಡ್ತಿರೋದು. ಸೊ ಈ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಲ್ಲ, ಅದನ್ನು ಯೂಸ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡು ನೀವು ಫಸ್ಟ್ ಆರ್ಡರ್ ಪ್ಲೇಸ್ ಮಾಡಿದ್ರೆ 30% ಡಿಸ್ಕೌಂಟ್ ಅಥವಾ 100 rupees ಆಫ್ ಕೂಡ ಸಿಗುತ್ತೆ. ನೀವು ಇದನ್ನು ನಿಮಗೋಸ್ಕರನೂ ಪರ್ಚೇಸ್ ಮಾಡ್ಕೋಬೋದು, ರೀಸೇಲ್ ಮಾಡೋಕ್ಕೆ ಕೂಡ ಯೂಸ್ ಮಾಡಿ ಹಣ ಕೂಡ ಗಳಿಸ್ಬೋದು. ನೀವೇ ತೊಗೊಂಡ್ರೆ ನಿಮ್ಗೆ ಹಣ ಉಳಿಯುತ್ತೆ, ಬೇರೆಯವ್ರಿಗೆ ರೀಸೇಲ್ ಮಾಡಿದ್ರೆ ಹಣ ಬರುತ್ತೆ ಎಕ್ಸ್ಟ್ರಾ ಹಣ ಕಮಿಷನ್ ಆಗಿ. ಸೊ ಫೈನಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದಷ್ಟು ಡೆಕೋರೇಷನ್ ಮಾಡೋದಿದೆ, ಇನ್ನೊಂದಷ್ಟು ಆರ್ಗನೈಸ್ ಮಾಡೋದಿದೆ, ಅದೆಲ್ಲದ್ರ ಜೊತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.